ओम शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। नमस्कार ಮತ್ತು ಅಮರ ಭಾರತಿ ಸಂಸ್ಕೃತ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ನಾವೀಗ ಶೇಮುಷಿ ದ್ವಿತೀಯೋ ಭಾಗ, ಸಿ ಬಿ ಎಸ್ ಸಿ 10ನೇ ಕ್ಲಾಸ್ ಸಂಸ್ಕೃತ ಪಠ್ಯಪುಸ್ತಕದ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಈಗ ಅಷ್ಟಮಃ ಪಾಠ ವಿಚಿತ್ರ ಸಾಕ್ಷಿ, ಅಂದರೆ 8ನೇ ಪಾಠ ವಿಚಿತ್ರವಾದ ಸಾಕ್ಷಿ ಎನ್ನುವ ಪಾಠದ ಕನ್ನಡದ ಅರ್ಥಾನುಸಂಧಾನವನ್ನು ಮಾಡೋಣ. ಮೊದಲಿಗೆ ಪೀಠಿಕೆ. ಅಯಂ ಪಾಠ, ಈ ಪಾಠವು ಓಂ ಪ್ರಕಾಶ ಠಕ್ಕುರ ವಿರಚಿತ ಕಥಾಯಾಹ ಸಂಪಾದಿತ ಅಂಶ ಅಸ್ತಿ. ಶ್ರೀ ಓಂ ಪ್ರಕಾಶ ಠಾಕುರರು ರಚಿಸಿರುವ ಕಥೆಯಿಂದ ಸಂಪಾದಿತವಾಗಿದೆ. ಇಯಂ ಕಥಾ, ಈ ಕಥೆಯು ಬಂಗ ಸಾಹಿತ್ಯಕಾರ ಬಂಕಿಮಚಂದ್ರ ಚಟರ್ಜಿ ದ್ವಾರ, ಬಂಗಾಳ ಪ್ರದೇಶದ ಸಾಹಿತ್ಯಕಾರರಾದಂತಹ ಶ್ರೀ ಬಂಕಿಮಚಂದ್ರ ಚಟರ್ಜಿ ಅವರು ನ್ಯಾಯಾಧೀಶ ರೂಪೇಣ ಪ್ರದತ್ತ ನಿರ್ಣಯ ಉಪರಿ ಆಧಾರಿತ ಅಸ್ತಿ. ನ್ಯಾಯಾಧೀಶರ ರೂಪದಲ್ಲಿ ಕೊಟ್ಟಂತಹ ನಿರ್ಣಯದ ವಿಷಯದ ಮೇಲೆ ಆಧಾರಿತವಾಗಿದೆ. ಅವರ ತೀರ್ಪು ಅವರ ನಿರ್ಣಯದ ಮೇಲೆ ಆಧಾರಿತವಾಗಿದೆ. ನ್ಯಾಯಕರ್ತಾರಃ, ನ್ಯಾಯಾಧೀಶರು ಸತ್ಯಾಸತ್ಯ ನಿರ್ಣಯಾರ್ಥಂ, ಸತ್ಯ ಅಸತ್ಯ ನಿರ್ಣಯಾರ್ಥಂ, ಸತ್ಯ ಮತ್ತು ಸುಳ್ಳುಗಳ ನಿರ್ಣಯಕ್ಕಾಗಿ ತೀರ್ಪಿಗಾಗಿ ಯದಾ ಕದಾ ಆಗಾಗ ತಾದೃಶೀನಾಂ ಯುಕ್ತೀನಾಂ ಪ್ರಯೋಗಂ ಕುರ್ವಂತಿ, ಈ ರೀತಿಯ ಉಪಾಯಗಳನ್ನು ಯುಕ್ತಿಗಳನ್ನು ಪ್ರಯೋಗಿಸುತ್ತಾರೆ. ಯಾಭಿಹಿ, ಯಾವುದರಿಂದ, ಪ್ರಮಾಣಂ ವಿನಾಪಿ, ಪ್ರಮಾಣವೇ ಅಂದರೆ ಸಾಕ್ಷಿಯೇ ಇಲ್ಲದಿದ್ದರೂ ಕೂಡ ನ್ಯಾಯ ಸ್ಯಾತ್, ನ್ಯಾಯವನ್ನು ಒದಗಿಸಬಹುದಾಗಿದೆ. ಅಸ್ಯಾಂ ಕಥಾಯಾಮಪಿ, ಈ ಕಥೆಯಲ್ಲಿಯೂ ಕೂಡ ನ್ಯಾಯಾಧೀಶೇನ ತಥಾ ಏವ ಮಾರ್ಗ ಆಚರಿತ, ನ್ಯಾಯಾಧೀಶರು ಇದೇ ಮಾರ್ಗವನ್ನು ಉಪಯೋಗಿಸುತ್ತಾರೆ, ನ್ಯಾಯಾಧೀಶರಿಂದ ಇದೇ ಮಾರ್ಗವು ಉಪಯೋಗಿಸಲ್ಪಟ್ಟಿದೆ. ಕಥಾಯಾಂ ಪ್ಲಸ್ ಅಪಿ ಕಥಾಯಾಮ್ ಅಪಿ ತಥಾ ಪ್ಲಸ್ ಏವ ತಥೈವ. ಕಥೆಗೆ ಹೋಗೋಣ. ಇವಾಗ ಕಶ್ಚನ ನಿರ್ಧನ, ನಿರ್ಧನೋ ಒಬ್ಬ ಬಡ ವ್ಯಕ್ತಿಯು, ಜನ ನಿರ್ಧನೋ ಜನ, ಭೂರಿ ಪರಿಶ್ರಮ್ಯ ಬಹಳ ಪರಿಶ್ರಮ ಪಟ್ಟು ಕಿಂಚಿತ್ ವಿತ್ತಂ ಉಪಾರ್ಜಿತವಾನ್, ಸ್ವಲ್ಪ ಹಣವನ್ನು ಸಂಪಾದಿಸಿದನು ಅಂದರೆ ಸಂಗ್ರಹಿಸಿದ್ದನು ಅಂಥೇಳಿ. ವಿತ್ತಂ ಪ್ಲಸ್ ಉಪಾರ್ಜಿತವಾನ್, ವಿತ್ತಂ ಉಪಾರ್ಜಿತವಾನ್, ತತ್ ಪ್ಲಸ್ ತನಯ ತತ್ತನಯ, ತತ್ರ ಪ್ಲಸ್ ಏವ ತತ್ರೈವ, ರುಗ್ಣತಾಂ ಪ್ಲಸ್ ಆಕರ್ಣ್ಯ ರುಗ್ಣತಾಂ ಆಕರ್ಣ್ಯ, ಪರಂ ಪ್ಲಸ್ ಅರ್ಥಕಾರ್ಷ್ಯೇನ ಪರಮರ್ಥಕಾರ್ಷ್ಯೇನ, ಪದಾತಿ ಪ್ಲಸ್ ಏವ ಪದಾತಿರೇವ. ಒಬ್ಬ ಬಡ ವ್ಯಕ್ತಿಯು ಬಹಳ ಪರಿಶ್ರಮ ಪಟ್ಟು ಸ್ವಲ್ಪ ಹಣವನ್ನು ಸಂಪಾದಿಸಿದನು. ತೇನ ವಿತ್ತೇನ, ಈ ಹಣದಿಂದ ಸ್ವಪುತ್ರಂ ಏಕಸ್ಮಿನ್ ಮಹಾವಿದ್ಯಾಲಯೇ, ತನ್ನ ಸ್ವಂತ ಮಗನನ್ನು ಒಂದು ಮಹಾವಿದ್ಯಾಲಯದಲ್ಲಿ ಅಂದರೆ ಕಾಲೇಜಿನಲ್ಲಿ ಪ್ರವೇಶಂ ದಾಪಯಿತುಂ ಸಫಲೋ ಜಾತಃ, ಸೇರಿಸಲು ಯಶಸ್ವಿಯಾದನು ಅಂದರೆ ಆ ಕಾಲೇಜಿನಲ್ಲಿ ಅಡ್ಮಿಷನ್ ಪಡೆಯೋದಕ್ಕೆ ಅವನು ಯಶಸ್ವಿಯಾದ ಅಂಥೇಳಿ. ತತ್ತನಯ, ಆ ಮಗನು ತತ್ರ ಏವ ಛಾತ್ರಾವಾಸೇ ನಿವಸನ್, ಅಲ್ಲಿಯೇ ವಿದ್ಯಾರ್ಥಿ ನಿಲಯದಲ್ಲಿ ಅಂದರೆ ಹಾಸ್ಟೆಲ್ನಲ್ಲಿ ವಾಸಿಸಿ ಅಧ್ಯಯನ ಸಂಲಗ್ನ ಸಮಭೂತ್, ಅಧ್ಯಯನದಲ್ಲಿ ತಲೀನನಾಗಿದ್ದನು. ಹಿ ವಾಸ್ ಎಂಗೇಜ್ಡ್ ಇನ್ ಸ್ಟಡಿ. ಏಕದಾ ಒಮ್ಮೆ ಸಹ ಪಿತಾ, ಆ ತಂದೆಯು ತನೂಜಸ್ಯ ರುಗ್ಣತಾಂ ಆಕರ್ಣ್ಯ, ತನ್ನ ಮಗನು ಅಸ್ವಸ್ಥನಾಗಿದ್ದಾನೆ ಎಂಬುದನ್ನು ಕೇಳಿ, ಅಂದರೆ ಮಗನಿಗೆ ಮೈ ಸರಿಗಿಲ್ಲ ಅಂತ ಕೇಳಿ, ದ ಸನ್ ಇಸ್ ಸಿಕ್ ಇಲ್ ಅಂಥೇಳಿ, ವ್ಯಾಕುಲೋ ಜಾತಃ ವ್ಯಾಕುಲಿತನಾಗಿ ಅಂದರೆ ಆ್ಯಂಕ್ಷಸ್ ಆಗಿ, ಪುತ್ರಂ ದ್ರಷ್ಟುಂ ಚ ಪ್ರಸ್ಥಿತಃ, ಮಗನನ್ನು ನೋಡಲು ಊರಿನಿಂದ ಹೊರಟನು. ಪರಂ ಅರ್ಥಕಾರ್ಷ್ಯೇನ ಪೀಡಿತ ಸಹ,
ಹಣದ ಕೊರತೆಯಿಂದ ಪೀಡಿತನಾಗಿ ಅವನು ಸಹ ಬಸಯಾನಂ ವಿಹಾಯ ಅವನು ಬಸ್ನಲ್ಲಿ ಹೋಗದೆ ಪದಾತಿರೇವ ಪ್ರಾಚಲತ್ ನಡೆದುಕೊಂಡೇ ಹೊರಟನು. ಮುಂದಕ್ಕೆ ಪದಾತಿಕ್ರಮೇಣ ಸಂಚಲನ್ ಕಾಲ್ನಡಿಗೆಯಲ್ಲಿ ಹೋಗುತ್ತಾ ನಡೆದುಕೊಂಡು ಹೋಗುತ್ತಾ ಸಾಯಂ ಸಮಯೇ ಅಪಿ ಅಸೌ ಗಂತವ್ಯಾತ್ ದೂರೇ ಆಸೀತ್ ಸಾಯಂಕಾಲದ ಸಮಯದಲ್ಲಿಯೂ ಕೂಡ ಅವನು ತಲುಪಬೇಕಾದ ಸ್ಥಳದಿಂದ ದೂರದಲ್ಲಿಯೇ ಇದ್ದನು. ಅಂದರೆ ನಡ್ಕೊಂಡು ಹೋಗಬೇಕಾಗಿರೋದು ಇನ್ನೂ ಬಹಳ ಇತ್ತು ಅಂತ ಹೇಳಿ. ಸಮಯೇ ಪ್ಲಸ್ ಅಪಿ ಪ್ಲಸ್ ಅಸೌ ಅಂದರೆ ಸಮಯೇಪ್ಯಸೌ ನಿಶಾಂಧಕಾರೇ ರಾತ್ರಿಯ ಕತ್ತಲಿನಲ್ಲಿ ಪ್ರಸೃತೆ ನಿಶಾಂಧಕಾರೇ ಪ್ರಸೃತೆ ರಾತ್ರಿಯ ಕತ್ತಲೆ ಪ್ರಾರಂಭವಾಗಿರುವಾಗ ವಿಜನೇ ಪ್ರದೇಶ ನಿರ್ಜನ ಪ್ರದೇಶದಲ್ಲಿ ಪದಯಾತ್ರ ನ ಶುಭಾವಹ ಕಾಲ್ನಡಿಗೆಯಲ್ಲಿ ಹೋಗುವುದು ಶುಭಕರವಲ್ಲ ಏವಂ ವಿಚಾರ್ಯ ಹೀಗೆ ವಿಚಾರಿಸಿ ಸಹ ಪಾರ್ಶ್ವಸ್ಥಿತೆ ಗ್ರಾಮೆ ಅವನು ಸಮೀಪದಲ್ಲಿದ್ದ ಹಳ್ಳಿಯಲ್ಲಿ ರಾತ್ರಿ ನಿವಾಸಂ ಕರ್ತುಂ ರಾತ್ರಿಯನ್ನು ಕಳೆಯಲು ಕಿಂಚಿತ್ ಗೃಹಸ್ಥಂ ಉಪಾಗತಃ ಒಬ್ಬ ಗೃಹಸ್ಥನ ಬಳಿಗೆ ಒಬ್ಬ ಮನೆಯವನು ಅಂದರೆ ಗೃಹಸ್ಥ ಅಂತಂದರೆ ಹೌಸ್ ಹೋಲ್ಡರ್ ಮನೆ ಇಟ್ಕೊಂಡಿರೋವಂಥವನು ಅವನ ಬಳಿಗೆ ಬಂದನು. ಕರುಣಾಪರೋ ಗೃಹಿ ಕರುಣಾಮಯನಾದ ಆ ಗೃಹಸ್ಥನು ತಸ್ಮೈ ಆಶ್ರಯಂ ಪ್ರಾಯಚ್ಛತ್ ಅವನಿಗೆ ಆಶ್ರಯವನ್ನು ಕೊಟ್ಟನು. ಗೃಹಸ್ಥಂ ಪ್ಲಸ್ ಉಪಾಗಮ್ಯ ಗೃಹಸ್ಥಂ ಉಪಾಗಮ್ಯ ಮುಂದಕ್ಕೆ ಏನಾಗುತ್ತೆ ನೋಡೋಣ. ಇಲ್ಲಿ ಕೆಲವು ಸಂಧಿಗಳನ್ನು ನಾವು ಮೊದಲು ನೋಡ್ಕೊಂಬಿಡೋಣ. ತಸ್ಯಾಂ ಪ್ಲಸೇವ ತಸ್ಯಾಮೇವ ನಿಹಿತಾಂ ಪ್ಲಸ್ ಏಕಾಂ ನಿಹಿತಾಮೇಕಾಂ ಪ್ರಬುದ್ಧ ಪ್ಲಸ್ ಅತಿಥಿ ಪ್ರಬುದ್ಧೋ ಅತಿಥಿ ತಂ ಪ್ಲಸ್ ಅನ್ವಧಾವತ್ ತಮನ್ವಧಾವತ್ ಅಘೃಣ್ಣಾತ್ ಪ್ಲಸ್ ಚ ಅಘೃಣ್ಣಾಚ್ಚ ವಿಚಿತ್ರಂ ಪ್ಲಸ್ ಅಘಟತ ವಿಚಿತ್ರಂ ಅಘಟತ ಕ್ರೋಶಿತುಂ ಪ್ಲಸ್ ಆರಭತ ಕ್ರೋಶಿತುಂ ಆರಭತ ಚೌರ ಪ್ಲಸ್ ಅಯಂ ಚೌರೋಯಂ ತತ್ರ ಪ್ಲಸ್ ಆಗಚ್ಛನ್ ತತ್ರಾಗಚ್ಛನ್ ವರಾಕಂ ಪ್ಲಸ್ ಅತಿಥಿಂ ಪ್ಲಸ್ ಏವ ವರಾಕಂ ಅತಿಥಿಮೇವ ಮತ್ವಾ ಪ್ಲಸ್ ಅಭರ್ತ್ಸಯನ್ ಮತ್ವಾಭರ್ತ್ಸಯನ್. ಈಗ ಅರ್ಥವನ್ನು ನೋಡೋಣ. ವಿಚಿತ್ರ ದೈವಗತಿ ದೈವದ ಗತಿಯು ವಿಚಿತ್ರವಾಗಿದೆ. ತಸ್ಯಾಮೇವ ರಾತ್ರೌ ಅದೇ ರಾತ್ರಿಯಲ್ಲಿ ತಸ್ಮಿನ್ ಗೃಹೆ ಆ ಮನೆಯಲ್ಲಿ ಕಶ್ಚನ ಚೌರ ಒಬ್ಬ ಕಳ್ಳನು ಗೃಹಾಭ್ಯಂತರಂ ಪ್ರವಿಷ್ಟ ಒಳಗೆ ಪ್ರವೇಶಿಸಿದನು. ತತ್ರ ನಿಹಿತಾಂ ಏಕಾಂ ಮಂಜೂಷಾಂ ಅಲ್ಲಿ ಇರಿಸಿದ್ದ ಒಂದು ಪೆಟ್ಟಿಗೆಯನ್ನು ಆದಾಯ ಪಲಾಯಿತ ತೆಗೆದುಕೊಂಡು ಅವನು ತೆಗೆದುಕೊಂಡು ಪಲಾಯನ ಮಾಡಿದನು ಅಂದರೆ ಓಡಿ ಹೋದನು ಅಂತ ಹೇಳಿ. ಚೋರಸ್ಯ ಪಾದಧ್ವನಿನ ಕಳ್ಳನ ಕಾಲಿನ ಧ್ವನಿಯಿಂದ ಕಾಲಿನಿಂದ ನಡ್ಕೊಂಡು ಹೋಗುವಂಥ ಧ್ವನಿ ಓಡಿ ಹೋಗೋ ಧ್ವನಿಯಿಂದ ಪ್ರಬುದ್ಧೋ ಅತಿಥಿ ಎಚ್ಚರಗೊಂಡ ಅತಿಥಿಯು ಚೌರಶಂಕಯ ತಂ ಅನ್ವಧಾವತ್ ಅಘೃಣ್ಣಾತ್ ಚ ಕಳ್ಳನೆಂದು ಶಂಕಿಸಿ ಅವನನ್ನು ಹಿಂಬಾಲಿಸಿದನು ಮತ್ತು ಹಿಡಿದುಕೊಂಡನು. ಅಘೃಣ್ಣಾತ್ ಅಂತಂದರೆ ಕೈಯಿಂದ ಹಿಡಿದುಕೊಂಡ ಅವನನ್ನು. ಪರಂ ವಿಚಿತ್ರಂ ಅಘಟತ ಆದರೆ ಒಂದು ವಿಚಿತ್ರವು ಸಂಭವಿಸಿತು. ಚೌರಹ ಏವ ಉಚ್ಚೈಹಿ ಕ್ರೋಶಿತುಂ ಆರಭತ ಕಳ್ಳನೇ ಜೋರಾಗಿ ಕೂಗಿಕೊಳ್ಳಲು ಮೊದಲುಗೊಂಡನು. ಏನಂತ ಕೂಗಿಕೊಂಡ ಚೌರೋಯಂ ಚೌರೋಯಂ ಇತಿ ಇವನು ಕಳ್ಳನು ಇವನು ಕಳ್ಳನು ಎಂದು ಕೂಗಿಕೊಂಡ. ತಸ್ಯ ತಾರಸ್ವರೇಣ ಅವನ ಜೋರಾದ ಧ್ವನಿಯಿಂದ ಪ್ರಬುದ್ಧಾಹ ಗ್ರಾಮವಾಸಿನಃ ಎಚ್ಚೆತ್ತ ಹಳ್ಳಿ ಜನರು ಸ್ವಗೃಹಾತ್ ನಿಷ್ಕ್ರಮ್ಯ ತಮ್ಮ ಮನೆಗಳಿಂದ ಹೊರಟು ಬಂದು ಹೊರಗೆ ಬಂದು ತತ್ರಾಗಚ್ಛನ್ ಅಲ್ಲಿಗೆ ಬಂದು ಸೇರಿದರು. ವರಾಕಂ ಅತಿಥಿಂ ಏವ ಚ ಚೌರಂ ಮತ್ವಾ ಆ ದೀನ ಅತಿಥಿಯನ್ನೇ ಕಳ್ಳನೆಂದು ಭಾವಿಸಿ ವರಾಕ ಅಂದರೆ ದೀನನಾದ ಅತಿಥಿ ಪಾಪ ಅವನ ಅತಿಥಿಯನ್ನು ಅವನನ್ನೇ ಕಳ್ಳ ಅಂತ ತಿಳ್ಕೊಂಡು ಅಭರ್ತ್ಸಯನ್
ಹೀಯಾಳಿಸಿದರು ಅಂದರೆ ಬೈದರು. ಯದ್ಯಪಿ ಗ್ರಾಮಸ್ಯ ಆರಕ್ಷಿ ಏವ ಚೌರ ಆಸೀತ್, ನಿಜದಲ್ಲಿ ವಾಸ್ತವದಲ್ಲಿ ಆ ಹಳ್ಳಿಯ ಆರಕ್ಷಕನೇ ಅಂದರೆ ಪೊಲೀಸಿನವನೇ ಪೊಲೀಸ್ಮೆನ್ನೇ ಕಳ್ಳನಾಗಿದ್ದನು. ತತ್ ಕ್ಷಣಮೇವ ರಕ್ಷಾಪುರುಷ ತಂ ಅತಿಥಿಂ ಚೌರೋಯಂ ಇತಿ ಪ್ರಖ್ಯಾಪ್ಯ ಕಾರಾಗೃಹೇ ಪ್ರಾಕ್ಷಿಪತ್. ಆ ಕ್ಷಣದಲ್ಲಿಯೇ ಆ ಆರಕ್ಷಕನು ಅಂದರೆ ಪೊಲೀಸ್ನವನು ಆ ಅತಿಥಿಯನ್ನು ಕಳ್ಳನೆಂದು ಘೋಷಿಸಿ ಚೌರೋಯಂ ಇತಿ ಪ್ರಖ್ಯಾಪ್ಯ ಘೋಷಿಸಿ ಸೆರೆಮನೆಯಲ್ಲಿ ಇರಿಸಿದನು. ಕಾರಾಗೃಹ ಅಂದರೆ ಸೆರೆಮನೆ ಅಂದರೆ ಜೈಲ್ ಅಂತ ಹೇಳಿ. ಮುಂದಕ್ಕೇನಾಯಿತು ಅದಕ್ಕೆ ಮುಂಚೆ ಸಂಧಿಗಳು ವೃತ್ತಂ ಪ್ಲಸ್ ಅವಗತ್ಯ ವೃತ್ತಂ ಅವಗತ್ಯ ನ ಪ್ಲಸ್ ಅಶಕ್ನೋತ್ ನಾ ಶಕ್ನೋತ್ ತತಃ ಪ್ಲಸ್ ಅಸೌ ತಥೋಸೌ ತದಾ ಪ್ಲಸೇವ ತದೈವ ಕರಣೀಯಂ ಪ್ಲಸ್ ಇತಿ ಕರಣೀಯಮಿತಿ ಆನೇತುಂ ಪ್ಲಸ್ ಆದಿಷ್ಟವಾನ್ ಆನೇತುಂ ಆದಿಷ್ಟವಾನ್. ಅರ್ಥವನ್ನು ನೋಡೋಣ. ಅಗ್ರಿಮೇ ದಿನೇ ಮರು ದಿವಸ ಮಾರನೇ ದಿವಸ ಸಹ ಆರಕ್ಷಿ ಆ ಆರಕ್ಷಕನು ಅಂದರೆ ಪೊಲೀಸಿನವನು ಪೊಲೀಸ್ಮನ್ ಚೌರ್ಯಾಭಿಯೋಗೇ ತಂ ನ್ಯಾಯಾಲಯಂ ನೀತವಾನ್ ಅವನನ್ನು ಕಳ್ಳತನದ ಆರೋಪದ ಮೇಲೆ ನ್ಯಾಯಾಲಯಕ್ಕೆ ಕರೆತಂದನು. ನ್ಯಾಯಾಧೀಶ ಬಂಕಿಮಚಂದ್ರ ಉಭಾಭ್ಯಾಂ ಪೃಥಕ್ ಪೃಥಕ್ ವಿವರಣಂ ಕೃತವಾನ್. ನ್ಯಾಯಾಧೀಶರಾದ ಬಂಕಿಮಚಂದ್ರರು ಇಬ್ಬರ ವಿವರಣೆಗಳನ್ನು ಪೃಥಕ್ ಪೃಥಕ್ ಬೇರೆ ಬೇರೆಯಾಗಿ ಕೇಳಿದರು. ಸರ್ವಂ ವೃತ್ತಾಂತಂ ಅವಗತ್ಯ ಇಡೀ ವೃತ್ತಾಂತವನ್ನು ತಿಳಿದು ಸಹ ಅವರು ತಂ ನಿರ್ದೋಷಂ ಅಮನ್ಯತ ಅವನನ್ನು ಅಂದರೆ ಅತಿಥಿಯನ್ನು ನಿರ್ದೋಷಿ ಎಂದು ಭಾವಿಸಿ ಆರಕ್ಷಣಂ ಚ ದೋಷಂ ದೋಷಭಾಜನಂ ಆರಕ್ಷಕನನ್ನು ಅಂದರೆ ಪೊಲೀಸ್ನವನನ್ನು ದೋಷಿ ಎಂದು ಅಂದುಕೊಂಡರು. ಕಿಂತು ಆದರೆ ಪ್ರಮಾಣ ಅಭಾವಾತ್ ಪ್ರಮಾಣಗಳ ಅಭಾವದಿಂದ ಪ್ರಮಾಣ ಅಂದರೆ ಸಾಕ್ಷಿ ಎವಿಡೆನ್ಸ್ ಅಂತೀವಲ್ಲ ಅದು ಅದರ ಅಭಾವದಿಂದ ಸಹ ನಿರ್ಣಯತುಂ ನ ಅಶಕ್ನೋತ್ ಅವರು ಯಾವ ನಿರ್ಧಾರಕ್ಕೂ ಬರಲು ಆಗಲಿಲ್ಲ. ತಥೋ ಅಸೌ ತೌ ಅಗ್ರಿಮೇ ದಿನೇ ಉಪಸ್ಥಾತುಂ ಆದಿಷ್ಟವಾನ್. ನಂತರ ತತಃ ನಂತರ ಅವರು ಆ ನ್ಯಾಯಾಧೀಶರು ಆ ಇಬ್ಬರನ್ನು ಮಾರನೇ ದಿವಸ ಅಲ್ಲಿಗೆ ನ್ಯಾಯಾಲಯಕ್ಕೆ ಬರಲು ಆದೇಶ ಕೊಟ್ಟರು. ತೌ ಅಂತಂದರೆ ಇಬ್ಬರು ಅಸೌ ತೌ ಅಂತಂದರೆ ಇಬ್ಬರು ಆ ಇಬ್ಬರನ್ನು ಕೂಡ ನಾಳೆ ಬೆಳಿಗ್ಗೆ ಬನ್ನಿಪ್ಪ ನ್ಯಾಯಾಧೀಶಕ್ಕೆ ನ್ಯಾಯಾಲಯಕ್ಕೆ ಅಂತ ಹೇಳಿದರು. ಅನ್ಯೇ ದ್ಯುಹು ಮಾರನೇ ದಿವಸ ತೌ ನ್ಯಾಯಾಲಯ ಸ್ವಪಕ್ಷಂ ಪುನಃ ಸ್ಥಾಪಿತವಂತೌ. ಮಾರನೇ ದಿವಸ ಅವರೊಬ್ಬೊಬ್ಬರು ಕೂಡ ಸ್ವಸ್ವ ಅಂತಿದೆಯಲ್ಲ ಅವರಿ ಒಬ್ಬೊಬ್ಬರು ನ್ಯಾಯಾಲಯದಲ್ಲಿ ತಮ್ಮ ತಮ್ಮ ಪಕ್ಷವನ್ನು ಮತ್ತೆ ಸ್ಥಾಪಿಸಿದರು. ನೆನ್ನೆ ಹೇಳಿದ್ದನ್ನೇ ಇವತ್ತು ಹೇಳಿದ್ರು ಅಂತ ಹೇಳಿ ಅರ್ಥ. ತದೈವ ಕಶ್ಚಿತ್ ತದಾ ಏವ ಕಶ್ಚಿತ್ ತತ್ರತ್ಯ ಕರ್ಮಚಾರಿ ಸಮಾಗತ್ಯ. ಆಗಲೇ ಅದೇ ಸಮಯದಲ್ಲಿ ಅಲ್ಲಿನ ಒಬ್ಬ ಕರ್ಮಚಾರಿಯು ಅಂದರೆ ಕೋರ್ಟಿನ ಅಫಿಷಿಯಲ್ ಕೋರ್ಟ್ ಅಫಿಷಿಯಲ್ ಅಂತ ಹೇಳಿ ತತ್ ಸಮಾಗತ್ಯ ಅಲ್ಲಿಗೆ ಬಂದು ನಿವೇದಯತ್ ನಿವೇದಿಸಿದನು. ಏನು ಹೇಳ್ದ? ಯತ್ ಇತಃ ಕ್ರೋಶದ್ವಯಾಂತರಾಲೇ ಇಲ್ಲಿಗೆ 2 ಮೈಲಿ ದೂರದಲ್ಲಿ ಕಶ್ಚಿತ್ ಜನ ಕೇನಾಪಿ ಹತಃ ಒಬ್ಬನು ಯಾರಿಂದಲೋ ಕೊಲ್ಲಲ್ಪಟ್ಟಿದ್ದಾನೆ ಅಂತ ಹೇಳ್ದ. ತಸ್ಯ ಮೃತ ಶರೀರಂ ರಾಜಮಾರ್ಗಂ ನಿಕಷಾ ವರ್ತತೆ ಅವನ ಸತ್ತ ದೇಹವು ಅಂದರೆ ಅವನ ಹೆಣವು ರಾಜಮಾರ್ಗದ ಪಕ್ಕದಲ್ಲಿಯೇ ಇದೆ. ಆದಿಶ್ಯತಾಂ ಕಿಂ ಕರಣೀಯಂ ಇತಿ ಏನು ಮಾಡಬೇಕು ಅಂತ ಆದೇಶ ಕೊಡಿರಿ ಆದೇಶಿಸಿರಿ ಅಂತ ಹೇಳ್ದ ಎಂದು ಹೇಳ್ದ. ನ್ಯಾಯಾಧೀಶ ಆರಕ್ಷಣಂ ಅಭಿಯುಕ್ತಂ ಚ ನ್ಯಾಯಾಧೀಶರು ಆ ಆರಕ್ಷಕ ಅಂದರೆ ಪೊಲೀಸ್ನವನಿಗೂ ಅಪರಾಧಿಗೂ ಚ ತಂ ಶವಂ ನ್ಯಾಯಾಲಯೇ ಆನೇತುಂ ಆದಿಷ್ಟವಾನ್ ಆ ಶವವನ್ನು ಆ ಹೆಣವನ್ನು ನ್ಯಾಯಾಲಯಕ್ಕೆ ತರಬೇಕು ಅಂತ ಆದೇಶ ಕೊಟ್ಟರು ಅಂದರೆ ಆರ್ಡರ್ ಕೊಟ್ಟರು. ಮುಂದಕ್ಕೆ ತತ್ರ ಪ್ಲಸ್ ಉಪೇತ್ಯ ತತ್ರೋಪೇತ್ಯ ಅಭಿಯುಕ್ತ ಪ್ಲಸ್ ಚ ಅಭಿಯುಕ್ತಶ್ಚ ತಂ ಪ್ಲಸ್ ಉವಾಚ ತಮುವಾಚ ತ್ವಯಾ ಪ್ಲಸ್ ಅಹಂ ತ್ವಯಾಹಂ. ಇವಾಗ ಏನಾಗುತ್ತೆ ನೋಡೋಣ. ಆದೇಶಂ ಪ್ರಾಪ್ಯ
ಆದೇಶವನ್ನು ಪಡೆದು ಉಭೌ ಇಬ್ಬರೂ ಕೂಡ ಪ್ರಾಚಲತಾಂ ಹೊರಟರು. ತತ್ರ ಉಪೇತ್ಯ ಕಾಷ್ಠ ಪಟಲೇ ನಿಹಿತಂ, ಅಲ್ಲಿಗೆ ಹೋಗಿ ಒಂದು ಮರದ ಹಲಗೆಯ ಮೇಲೆ ಇದ್ದ ಪಟಾಚ್ಛಾದಿತಂ ದೇಹಂ, ಬಟ್ಟೆಯಿಂದ ಹೊದಿಸಲ್ಪಟ್ಟ ಶವವನ್ನು ಅಂದರೆ ದೇಹವನ್ನು ಸ್ಕಂಧೇನ ವಹಂತೌ ಹೆಗಲ ಮೇಲೆ ಎತ್ತಿಕೊಂಡು ಹೊತ್ತುಕೊಂಡು ನ್ಯಾಯಾಧಿಕರಣಂ ಪ್ರತಿ ಪ್ರಸ್ಥಿತೌ ನ್ಯಾಯಾಲಯದ ಕಡೆಗೆ ಹೊರಟರು. ಆರಕ್ಷಿ ಸುಪುಷ್ಟ ದೇಹ ಆಸೀತ್, ಆರಕ್ಷಕನು ಅಂದರೆ ಪೊಲೀಸ್ನವನು ದಷ್ಟಪುಷ್ಟನಾಗಿದ್ದನು ಅಂದರೆ ಚೆನ್ನಾಗಿ ಅವನ ಮೈಕಟ್ಟು ಚೆನ್ನಾಗಿತ್ತು ಅಂತ ಹೇಳಿ. ಅಭಿಯುಕ್ತಶ್ಚ ಅತೀವ ಕೃಷಕಾಯ ಆದರೆ ಅಪರಾಧಿಯು ಬಹಳ ಕೃಷನಾಗಿದ್ದನು, ಬಹಳ ಸಣ್ಣಕ್ಕಿದ್ದ, ಅವನಿಗೆ ಮೈನಲ್ಲಿ ಶಕ್ತಿ ಇರೋ ಹಾಗೆ ಕಾಣಿಸ್ಲಿಲ್ಲ. ಭಾರವತಃ ಶವಸ್ಯ ಸ್ಕಂಧೇನ ವಹನಂ ತತ್ಕೃತೆ ದುಷ್ಕರಮಾಸೀತ್, ಭಾರವಾದ ಹೆಣವನ್ನು ಹೊರುವುದು ಅವನಿಗೆ ಅಂದರೆ ಅತಿಥಿಗೆ ಕಷ್ಟವಾಗಿತ್ತು, ಬಹಳ ಕಷ್ಟವಾಗಿತ್ತು. ಸಹ ಭಾರವೇದನೆಯ ಕ್ರಂದತಿ ಸ್ಮ, ಅವನು ಭಾರದ ಹೊರೆಯಿಂದ ಅಳುತ್ತಿದ್ದನು, ಅಳ್ತಾ ಇದ್ದ, ಪಾಪ ಭಾರದ ಹೊರೆ ತುಂಬ ಜಾಸ್ತಿ ಆಗಿದೆ ಅಂತ ಅಳ್ತಾ ಇದ್ದ. ತಸ್ಯ ಕ್ರಂದನಂ ನಿಶಮ್ಯ, ಅವನ ಆಕ್ರಂದನವನ್ನು ಕೇಳಿ ಮುದಿತಃ ಆರಕ್ಷಿ, ಸಂತೋಷಗೊಂಡ ಆರಕ್ಷಕನು, ಸಂತೋಷಗೊಂಡ ಪೊಲೀಸ್ನವನು ತಮುವಾಚ ಅವನಿಗೆ ಹೇಳಿದನು, ಹೀಗೆ ಹೇಳಿದ, ರೇ ದುಷ್ಟ ಎಲೈ ದುಷ್ಟನೇ, ತಸ್ಮಿನ್ ದಿನೇ ಆ ದಿವಸ ಅವತ್ತಿನ ದಿವಸ ತ್ವಯ ಅಹಂ ನಿನ್ನಿಂದ ನಾನು ಚೋರಿತಾಯಾಹ ಮಂಜೂಷಾಯಾಹ ಗ್ರಹಣಾತ್ ವಾರಿತಃ, ಕಳ್ಳತನದಿಂದ ಪೆಟ್ಟಿಗೆಯನ್ನು ಹೊರುವುದರಿಂದ ತಡೆಯಲ್ಪಟ್ಟೆನು, ಅವತ್ತು ನೀನು ನನ್ನನ್ನು ತಡೆದ್ಬಿಟ್ಟಿಯಪ್ಪ, ಇದಾನೀ ನಿಜಕೃತ್ಯಸ್ಯ ಫಲಂ ಭುಂಕ್ಷ್ವ, ಇಂದು ನೀನು ಆ ನಿನ್ನ ಕಾರ್ಯದ ಫಲವನ್ನು ಅಂದರೆ ಪರಿಣಾಮವನ್ನು ಭುಂಕ್ಷ್ವ ಅನುಭವಿಸು ಅಂಥೇಳಿ. ಅಸ್ಮಿನ್ ಚೌರ್ಯಾಭಿಯೋಗೇ ತ್ವಂ ವರ್ಷತ್ರಯಸ್ಯ ಕಾರಾದಂಡಂ ಲಪ್ಸ್ಯಸೆ, ಈ ಕಳ್ಳತನದ ಆರೋಪದಿಂದ ನೀನು 3 ವರ್ಷಗಳ ಸೆರೆಮನೆ ವಾಸ ಅಂದರೆ ಜೈಲು ವಾಸವನ್ನು ಪಡೆಯುವೆ ಇತಿ ಇತಿ ಪ್ರೋಚ್ಯ, ಹೀಗೆ ಹೇಳಿ ಉಚ್ಚೈಹಿ ಅಹಸತ್, ಜೋರಾಗಿ ನಕ್ಕ ಪೊಲೀಸ್ನವನು, ಜೋರಾಗಿ ನಕ್ಬಿಟ್ಟ. ಯಥಾ ಕಥಂಚಿತ್ ಹೇಗೋ ಹಾಗೆ ಹೇಗೋ ಹಾಗೆ ಉಭೌ ಇಬ್ಬರೂ ಕೂಡ ಕಷ್ಟಪಟ್ಟು ಹೇಗೋ ಹಾಗೋ ಕಷ್ಟಪಟ್ಟು ಉಭೌ ಇವರು ಅವರಿಬ್ಬರೂ ಕೂಡ ಶವಂ ಆನೀಯ ಏಕಸ್ಮಿನ್ ಚತ್ವರೆ ಸ್ಥಾಪಿತವಂತವು, ಹೆಣವನ್ನು ತೆಗೆದುಕೊಂಡು ಬಂದು ಹೊತ್ತು ತಂದು ಒಂದು ಚೌಕದಲ್ಲಿ, ಚತ್ವರೆ ಅಂದರೆ ಒಂದು ಚೌಕ, ನ್ಯಾಯಾಲಯದಲ್ಲಿ ಒಂದು ಚೌಕ ಇತ್ತು, ಅಲ್ಲಿ ಚೌಕದಲ್ಲಿ ಇರಿಸಿದರು. ಮುಂದಕ್ಕೇನಾಯಿತು ನೋಡೋಣ. ಅದಕ್ಕೆ ಮುಂಚೆ ಸಂಧಿಗಳು, ಪುನಃ ಪ್ಲಸ್ ತೌ ಪುನಸ್ತೌ, ವಕ್ತುಂ ಪ್ಲಸ್ ಆದಿಷ್ಟೌ ವಕ್ತುಂ ಆದಿಷ್ಟೌ, ಆಶ್ಚರ್ಯಂ ಪ್ಲಸ್ ಅಘಟತ್ ಆಶ್ಚರ್ಯಂ ಅಘಟತ್, ಪ್ರಾವಾರಕಂ ಪ್ಲಸ್ ಅಪಸಾರ್ಯ ಪ್ರಾವಾರಕಂ ಅಪಸಾರ್ಯ, ನ್ಯಾಯಾಧೀಶಂ ಪ್ಲಸ್ ಅಭಿವಾದ್ಯ ನ್ಯಾಯಾಧೀಶಂ ಅಭಿವಾದ್ಯ, ಯತ್ ಪ್ಲಸ್ ಉಕ್ತಂ ಯದುಕ್ತಂ. ಅರ್ಥ ನೋಡೋಣ ಇವಾಗ. ನ್ಯಾಯಾಧೀಶೇನ ಪುನಸ್ತೌ ಘಟನಾಯಾಹ ವಿಷಯ ವಕ್ತುಂ ಆದಿಷ್ಟೌ, ನ್ಯಾಯಾಧೀಶೇನ ಪುನಸ್ತೌ ಘಟನಾಯಾಹ ವಿಷಯ ವಕ್ತುಂ ಆದಿಷ್ಟೌ, ನ್ಯಾಯಾಧೀಶರಿಂದ ಮತ್ತೆ ಅವರಿಬ್ಬರು ತಮ್ಮ ಘಟನೆಯ ವಿಷಯವನ್ನು ಹೇಳಬೇಕು ಎಂದು ಆದೇಶಿಸಲ್ಪಟ್ಟರು. ಆರಕ್ಷಿಣಿ ನಿಜಪಕ್ಷಂ ಪ್ರಸ್ತುತವತಿ, ಆರಕ್ಷಕನು ಅಂದರೆ ಪೊಲೀಸ್ನವನು ತನ್ನ ಸ್ವಂತ ವೃತ್ತಾಂತವನ್ನು ಹೇಳುತ್ತಿರುವಾಗ ಆಶ್ಚರ್ಯಂ ಅಘಟತ್, ಆಶ್ಚರ್ಯವು ಸಂಭವಿಸಿತು. ಏನದು? ಸಹ ಶವ ಪ್ರಾವಾರಕಂ ಅಪಸಾರ್ಯ ನ್ಯಾಯಾಧೀಶಂ ಅಭಿವಾದ್ಯ ನಿವೇದಿತವಾನ್, ಆ ಹೆಣವು ಆ ಶವವು ಹೊದಿಸಿದ ಬಟ್ಟೆಯನ್ನು ಸರಿದು ನ್ಯಾಯಾಧೀಶರಿಗೆ ನಮಸ್ಕರಿಸಿ ಹೇಳಿತು, ಮಾನ್ಯವರ ಮಾನನೀಯರೇ ಏತೇನ ಆರಕ್ಷಿಣ ಅಧ್ವನಿ ಯದುಕ್ತಂ, ಈ ಆರಕ್ಷಕನಿಂದ ದಾರಿಯಲ್ಲಿ ಏನು ಹೇಳಲ್ಪಟ್ಟಿತ್ತೋ ತ
तद् वर्णयामि नानदनु विवरिसुवे त्वयाहं चोरितायाः मंजूषायाः ग्रहणात् वारितः ನಿನ್ನಿಂದ ನಾನು ಕಳ್ಳತನದಿಂದ ಪೆಟ್ಟಿಗೆಯನ್ನು ಹೊರುವುದರಿಂದ ತಡೆಯಲ್ಪಟ್ಟೆನು ಅತಃ ನಿಜಕೃತ್ಯಸ್ಯ ಫಲಂ ಭುಂಕ್ಷ್ವ ಆದ್ದರಿಂದ ನೀನು ಅದರ ನಿನ್ನ ಕಾರ್ಯದ ಫಲವನ್ನು ಅನುಭವಿಸು ಅಸ್ಮಿನ್ ಚೌರ್ಯಾಭಿಯೋಗೇ ತ್ವಂ ವರ್ಷತ್ರಯಸ್ಯ ಕಾರಾದಂಡಂ ಲಪ್ಸ್ಯಸೆ ಈ ನಿನ್ನ ಕಳ್ಳತನದ ಆರೋಪದಿಂದ ನೀನು ಮೂರು ವರ್ಷಗಳ ಸೆರೆಮನೆಯನ್ನು ಪಡೆಯುವೆ ಎಂದು ಇತಿ ನ್ಯಾಯಾಧೀಶ ಆರಕ್ಷಿಣೇ ಕಾರಾದಂಡಂ ಆದಿಶ್ಯ ನ್ಯಾಯಾಧೀಶರು ಆರಕ್ಷಕನಿಗೆ ಸೆರೆಮನೆ ವಾಸವನ್ನು ಆದೇಶಿಸಿ ತಂ ಜನಂ ಸನ್ಮಾನಂ ಸಸಮ್ಮಾನಂ ಮುಕ್ತವಾನ್ ಆ ವ್ಯಕ್ತಿಯನ್ನು ಸನ್ಮಾನದಿಂದ ಸನ್ಮಾನ ಮಾಡಿ ಬಿಡುಗಡೆ ಮಾಡಿದರು ಕಾರಾದಂಡಂ ಪ್ಲಸ್ ಆದಿಶ್ಯ ಕಾರಾದಂಡಂ ಆದಿಶ್ಯ ಅತಏವ ಉಚ್ಯತೆ ಅತಏವ ಪ್ಲಸ್ ಉಚ್ಯತೆ ಆದ್ದರಿಂದ ಹೀಗೆ ಹೇಳಲ್ಪಟ್ಟಿದೆ ನ್ಯಾಯಾಧೀಶರಿಗೆ ನಿಜ ಏನು ಅಂತ ಗೊತ್ತಾಯಿತು ಅವರು ಆ ಯಾತ್ರಿಕ ಯಾರು ಬಂದೋ ಅವನು ನಿರಪರಾಧಿ ಆರಕ್ಷಕನೇ ಅಪರಾಧಿ ಅಂತ ಅವರಿಗೆ ಚೆನ್ನಾಗಿ ಗೊತ್ತಾಯಿತು ಇವಾಗ ಏನು ಹೇಳಿದ್ರು ಆರಕ್ಷಕರು ಅವರು ನ್ಯಾಯಾಧೀಶರು ಏನು ಹೇಳಿದ್ರು ಅಂತಂದರೆ ದುಷ್ಕರಾಣ್ಯಪಿ ಕರ್ಮಾಣಿ ಮತಿ ವೈಭವಶಾಲಿನಃ ನೀತಿಂ ಯುಕ್ತಿಂ ಸಮಾಲಂಬ್ಯ ಲೀಲಯೈವ ಪ್ರಕುರ್ವತೆ ದುಷ್ಕರಾಣ್ಯಪಿ ಕರ್ಮಾಣಿ ಮತಿ ವೈಭವಶಾಲಿನಃ ನೀತಿಂ ಯುಕ್ತಿಂ ಸಮಾಲಂಬ್ಯ ಲೀಲಯೈವ ಪ್ರಕುರ್ವತೆ ಪದಚ್ಛೇದ ಪದವಿಭಾಗ ದುಷ್ಕರಾಣಿ ಅಪಿ ಕರ್ಮಾಣಿ ಮತಿ ವೈಭವಶಾಲಿನಃ ನೀತಿಂ ಯುಕ್ತಿಂ ಸಮಾಲಂಬ್ಯ ಲೀಲಯ ಏವ ಪ್ರಕುರ್ವತೆ ಅನ್ವಯ ಅಂದರೆ ಗದ್ಯಕ್ರಮ ಮತಿ ವೈಭವಶಾಲಿನಃ ನೀತಿಂ ಯುಕ್ತಿಂ ಸಮಾಲಂಬ್ಯ ದುಷ್ಕರಾಣಿ ಅಪಿ ಕರ್ಮಾಣಿ ಕರ್ಮಾಣಿ ಅಪಿ ನಿಲಯ ಏವ ಪ್ರಕುರ್ವತೆ ಅರ್ಥಗಳನ್ನು ನೋಡೋಣ ದುಷ್ಕರಾಣಿ ಅಪಿ ಕಷ್ಟವಾದವುಗಳೂ ಕೂಡ ಕರ್ಮಾಣಿ ಕೆಲಸಗಳು ಮತಿ ವೈಭವಶಾಲಿನಃ ಬುದ್ಧಿ ವೈಭವಗಳನ್ನು ಉಳ್ಳವರು ಬುದ್ಧಿವಂತರು ನೀತಿಂ ನೀತಿ ಯುಕ್ತಿಂ ಯುಕ್ತಿ ತರ್ಕ ಸಮಾಲಂಬ್ಯ ಅವಲಂಬಿಸಿ ನಿಲಯ ಏವ ಆಟವಾಡುವ ಹಾಗೆ ಕ್ರೀಡೆಯ ಹಾಗೆ ಪ್ರಕುರ್ವತೆ ಅವರು ಮಾಡುತ್ತಾರೆ ಅರ್ಥವೇನು ಬುದ್ಧಿಯಿಂದ ಕೂಡಿರುವವರು ಕಷ್ಟಕರ ಕೆಲಸಗಳನ್ನೂ ನೀತಿಯನ್ನು ಮತ್ತು ಯುಕ್ತಿಯನ್ನು ಅವಲಂಬಿಸಿ ಉಪಯೋಗಿಸಿ ಕ್ರೀಡೆಯ ರೀತಿಯಲ್ಲಿ ಅಂದರೆ ಆಡುವ ರೀತಿಯಲ್ಲಿ ಆಟವಾಡುವ ರೀತಿಯಲ್ಲಿ ಕಾರ್ಯಗೊಳಿಸುತ್ತಾರೆ ಅಂಥೇಳಿ ಈ ಚಿತ್ರದಲ್ಲಿ ನಾವು ನ್ಯಾಯಾಧೀಶರನ್ನು ನೋಡ್ಬೋದು ಇಲ್ಲಿ ಶವವಾಗಿ ಬಂದಂತಹ ಆ ವ್ಯಕ್ತಿ ಎದ್ದು ಬಂದು ಮಾತನಾಡುವುದನ್ನು ನಾವು ನೋಡಬಹುದು ಪೊಲೀಸ್ನವನು ಇಲ್ಲಿ ಯಾತ್ರಿಕ ಈ ಪಾಠದಲ್ಲಿ ಒಂದು ಸಣ್ಣ ಟಿಪ್ಪಣಿಗಳು ಮತ್ತು ವ್ಯಾಕರಣ ಭಾಗ ಇದೆ ಅದನ್ನೀಗ ನಾವು ನೋಡೋಣ ಈ ಪಾಠವು ಶ್ರೀ ಓಂ ಪ್ರಕಾಶ ಠಾಕೂರರು ರಚಿಸಿರುವ ಕಥೆಯಿಂದ ಸಂಪಾದಿತವಾಗಿದೆ ಈ ಕಥೆಯು ಬಂಗಾಳಿ ಭಾಷೆಯ ಸಾಹಿತ್ಯಕಾರರಾದಂತಹ ಶ್ರೀ ಬಂಕಿಮಚಂದ್ರ ಚಟರ್ಜಿ ಅವರು ನ್ಯಾಯಾಧೀಶರ ರೂಪದಲ್ಲಿ ಕೊಟ್ಟಂತಹ ತೀರ್ಪಿನ ವಿಷಯದ ಮೇಲೆ ಆಧಾರಿತವಾಗಿದೆ ನ್ಯಾಯಾಧೀಶರು ಸತ್ಯ ಮತ್ತು ಸುಳ್ಳುಗಳ ನಿರ್ಣಯಕ್ಕಾಗಿ ಆಗಾಗ ಈ ರೀತಿಯ ಉಪಾಯಗಳನ್ನು ಯುಕ್ತಿಗಳನ್ನು ಪ್ರಯೋಗಿಸುತ್ತಾರೆ ಯಾವುದರಿಂದ ಸಾಕ್ಷಿಯೇ ಇಲ್ಲದಿದ್ದರೂ ನ್ಯಾಯವನ್ನು ಒದಗಿಸಬಹುದಾಗಿದೆ ಈ ಕಥೆಯಲ್ಲಿಯೂ ಕೂಡ ನ್ಯಾಯಾಧೀಶರು ಇದೇ ಮಾರ್ಗವನ್ನು ಅನುಸರಿಸಿ ಉಪಯೋಗಿಸಿ ನ್ಯಾಯವನ್ನು ಕೊಡುವುದರಲ್ಲಿ ಸಫಲರಾಗಿದ್ದಾರೆ ವಿಚಿತ್ರ ಸಾಕ್ಷಿ ನ್ಯಾಯವು ಪ್ರಮಾಣವನ್ನು ಆಧರಿಸಿದೆ ಪ್ರಮಾಣ ಅಂದರೆ ಎವಿಡೆನ್ಸ್ ಪ್ರಮಾಣವಿಲ್ಲದೆ ನ್ಯಾಯವನ್ನು ನೀಡಲು ಯಾರೂ ಕೂಡ ಕೊಡಲು ಆಗುವುದಿಲ್ಲ ನ್ಯಾಯಾಲಯದಲ್ಲಿಯೂ ನ್ಯಾಯಾಧೀಶರು ಕೆಲವು ವಿಷಯಗಳಲ್ಲಿ ಪ್ರಮಾಣಗಳಿಲ್ಲದೆ ನ್ಯಾಯವನ್ನು ಕೊಡಲು ಸಮರ್ಥರಲ್ಲ ಆದ್ದರಿಂದ ಈ ಪಾಠದಲ್ಲಿ ಒಬ್ಬನ ಮೇಲೆ ಕಳ್ಳತನದ ಆಪಾದನೆ ಇದ್ದಾಗ ಮೊದಲು ಪ್ರಮಾಣವಿಲ್ಲದೆ ಸಾಕ್ಷಿ ಇಲ್ಲದೆ ನಿರ್ಣಯಕ್ಕೆ ಬರಲಾಗಲಿಲ್ಲ ಮರುದಿನ ಯಾವಾಗ ಆ ಶವವು ಅಂದರೆ ಹೆಣದ ರೂಪದಲ್ಲಿ ಇದ್ದಂತಹ ಮನುಷ್ಯನು ನ್ಯಾಯಾಧೀಶರಿಗೆ ಎಲ್ಲವನ್ನೂ ಹೇಳಿದ್ದನೋ ಆ ಶವ ಯಾವಾಗ ಎಲ್ಲವನ್ನೂ ಹೇಳಿತ್ತೋ ಆಗ ಆ ನ್ಯಾಯಾಧೀಶರು ಆರಕ್ಷಕನನ್ನು ಸೆರೆಮನೆಗೆ ಕಳುಹಿಸಿ ಆ ಅತಿಥಿಯನ್ನು ಬಿಡುಗಡೆಗೊಳಿಸಿದರು ಈ ಪಾಠದಲ್ಲಿ ಇದೇ ಸಂದೇಶವಾಗಿದೆ
ಮತಿ ವೈಭವಶಾಲಿನಃ ಅಂದರೆ ಏನರ್ಥ? ಇವರು ಬುದ್ಧಿ ಎನ್ನುವ ಸಂಪತ್ತಿನಿಂದ ಕೂಡಿರುವವರು. ಯಾರು ಬುದ್ಧಿ ಎನ್ನುವ ವೈಭವದಿಂದ ಕೂಡಿರುತ್ತಾರೆಯೋ ಅವರು ಮತಿ ವೈಭವಶಾಲಿಗಳಾಗುತ್ತಾರೆ. ಅವರು ತಮ್ಮ ಬುದ್ಧಿಯ ಚಾತುರ್ಯದ ಬಲದಿಂದ ಅಸಂಭವ ಕೆಲಸಗಳನ್ನು ಕೂಡ ಸರಳವಾಗಿ ಸಾಧಿಸುತ್ತಾರೆ. ಶವ ಹೆಣ ಏನು ನೋಡೋಣ ಈ ಚಿತ್ರ. ಈ ಪಾಠದಲ್ಲಿ ನ್ಯಾಯಾಧೀಶರಾದ ಬಂಕಿಮಚಂದ್ರರು ಇಲ್ಲಿ ಸಾಕ್ಷ್ಯದ ಅಭಾವವಿದ್ದುದರಿಂದ ಒಬ್ಬ ತಿಳಿದಿದ್ದ ವ್ಯಕ್ತಿಯನ್ನು ಗುಟ್ಟಾಗಿ ಸಾಕ್ಷ್ಯವನ್ನು ತರಲು ನಿರ್ದೇಶಿಸಿದರು. ಯಾವುದು ನಡೆಯಿತೋ ಅದನ್ನು ಎಲ್ಲವನ್ನೂ ಸತ್ಯವನ್ನು ತಿಳಿದು ಅವನು ಸಾಕ್ಷಿಯನ್ನು ಪ್ರಸ್ತುತಪಡಿಸಿದನು. ಈ ಪಾಠದಲ್ಲಿ ಆ ಶವವೇ ವಿಚಿತ್ರ ಸಾಕ್ಷಿ. ಧಾತುಗಳಲ್ಲಿ ಉಪಾರ್ಜಿತವಾನ್ ಅಂದರೆ ಉಪ ಪ್ಲಸ್ ಅರ್ಜ್ ಧಾತು ಪ್ಲಸ್ ತವತು ಪ್ರತ್ಯಯ. ದಾಪಯಿತುಂ ಅಂದರೆ ದಾ ಧಾತು ಪ್ಲಸ್ ನಿಚ್ ಪ್ರತ್ಯಯ ಪ್ಲಸ್ ತಮೋನ್ ಪ್ರತ್ಯಯ. ಈಗ ಸಕಾರಾಂತ ಪುಲ್ಲಿಂಗ ಅಧಸ್ ಸರ್ವನಾಮ ಶಬ್ದದ ವಿಭಕ್ತಿ ರೂಪಗಳನ್ನು ನೋಡೋಣ. ಇವನು ಅಂಥೇಳಿ ಅರ್ಥ ಅಧಸ್ ಅಂತಂದರೆ ಅಸೌ ಅಮೋ ಅಮೀ ಅಮೋಂ ಅಮೋ ಅಮೋನ್ ಅಮುನಾ ಅಮೋಭ್ಯಾಂ ಅಮೀಭಿ ಅಮುಷ್ಮೈ ಅಮೋಭ್ಯಾಂ ಅಮೀಭ್ಯ ಅಮುಷ್ಮಾತ್ ಅಮೋಭ್ಯಾಂ ಅಮೀಭ್ಯ ಅಮುಷ್ಯ ಅಮುಯೋಹ ಅಮೀಷಾಂ ಅಮುಷ್ಮಿನ್ ಅಮುಯೋಹ ಅಮೀಷೋ. ಮುಂದಕ್ಕೆ ಅಧ್ವನ್ ಶಬ್ದ ನಕಾರಾಂತ ಪುಲ್ಲಿಂಗ ಅಧ್ವನ್ ಶಬ್ದ. ಅಧ್ವನ್ ಅಂದರೆ ಮಾರ್ಗ ದಾರಿ ಅಂಥೇಳಿ. ಅಧ್ವಾ ಅಧ್ವಾನೌ ಅಧ್ವಾ ಅಧ್ವಾನಃ ಮತ್ತೆ ಅಧ್ವಾ ಅಧ್ವಾನೌ ಅಧ್ವಾನಃ ಅಧ್ವಾನಂ ಅಧ್ವಾನೌ ಅಧ್ವನಃ ಅಧ್ವನಾ ಅಧ್ವಭ್ಯಾಂ ಅಧ್ವಭ್ಯಃ ಅಧ್ವನೇ ಅಧ್ವಭ್ಯಾಂ ಅಧ್ವಭ್ಯಃ ಅಧ್ವನಃ ಅಧ್ವಭ್ಯಾಂ ಅಧ್ವಭ್ಯಃ ಅಧ್ವನಃ ಅಧ್ವನೋಃ ಅಧ್ವನಾಂ ಅಧ್ವನಿ ಅಧ್ವನೋಃ ಅಧ್ವಸು ಹೇ ಅಧ್ವನ್ ಹೇ ಅಧ್ವಾನೌ ಹೇ ಅಧ್ವನಃ. ನೀವು ಈ ಪಾಠದ ಸ್ಲೈಡ್ಗಳನ್ನು ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ಲಿಂಕಿನ ಮೂಲಕ ಡೌನ್ಲೋಡ್ ಮಾಡ್ಕೋಬಹುದಾಗಿದೆ. ಇಲ್ಲಿಗೆ ಈ ವಿಡಿಯೋ ಮುಗಿಸುವ ಸಮಯ ಬಂತು. ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿಗೆ ಅಷ್ಟಮಹಾಪಾಠ ವಿಚಿತ್ರ ಸಾಕ್ಷಿ ಎನ್ನುವ ಪಾಠದ ಪಾಠ ಭಾಗ ಮುಗಿಯಿತು. ಈಗ ನಾವು ಮುಂದಕ್ಕೆ ಈ ವಿಡಿಯೋದ ಈ ಪಾಠದ ಅಭ್ಯಾಸ ಭಾಗವನ್ನು ನೋಡೋಣ. ಯೂಟ್ಯೂಬ್ ಅಮರಭಾರತಿ ಸಂಸ್ಕೃತ. ಶುಭಂ ಭೂಯಾತ್. ಮಂಗಳಮಸ್ತು. ವಂದೇ ಮಾತರಂ. ಶ್ರೀ ಕೃಷ್ಣಾರ್ಪಣಮಸ್ತು.